ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸುಮಾರು 500 ವರ್ಷಗಳ ಕಾಯುವಿಕೆಗೆ ಮಂಗಳ ಹಾಡಿದ ಅಯೋಧ್ಯೆ ರಾಮ ಮಂದಿರ ಈಗ ರಾಮ ಮಂದಿರ ನಿರ್ಮಾಣವಾಗಿ ಫಸ್ಟ್ ಬಾಲರಾಮ ಪ್ರತಿಷ್ಠಾಪನೆಯಾಗಿದೆ. ಆದರೆ ಈ ರಾಮ ಮಂದಿರದ ಬಗ್ಗೆ ಟೀಕೆ ಟಿಪ್ಪಣಿಗಳ ಬಗ್ಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮದಲ್ಲಿ ಪಾಲ್ಗೊಂಡ ಗುರುಜಿ ವಜ್ರದೇಹಿ ಮಠದ ಶ್ರೀ ಶ್ರೀ ರಾಜಶೇಖರಾನಂದರ ಸ್ವಾಮೀಜಿಯವರು ಹಲವಾರು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರವನ್ನು ನೆಲಸಮ ಮಾಡಿ ಮಸೀದಿಯನ್ನು ಕಟ್ಟಲು ಕಾರಣವಾಗಿದ್ದಾದರೂ ಹೇಗೆ? ಅಯೋಧ್ಯೆ ರಾಮ ಮಂದಿರವನ್ನು ನೆಲಸಮ ಮಾಡಿದವರು ಯಾರು? ರಾಮಾಯಣವೇ ಸುಳ್ಳು ಅಂತ ಹೇಳಿ ರಾಮಾಯಣವೇ ಸುಳ್ಳು, ರಾಮನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದವರಿಗೆ ವಿಜ್ಞಾನಿಗಳು ಹೇಳಿದ್ದಾದರೂ ಏನು ಗೊತ್ತಾ? ಅಯೋಧ್ಯೆ ರಾಮ ಮಂದಿರದಲ್ಲಿ ಈಗ ಬಾಲರಾಮನ ಮೂರ್ತಿ ಅನೇಕ ಚಮತ್ಕಾರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ತಾನು ಇರುವಿಕೆಯ ಬಗ್ಗೆ ಈ ಕಲಿಯುಗದಲ್ಲಿ ಚಮತ್ಕಾರಗಳ ಮೂಲಕ ರಾಮ ಹೇಳ್ತಾ ಇದ್ದಾರೆ. ಹಾಗಾದರೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಎಲ್ಲೂ ಸಿಗದ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲೂ ಸಿಗದ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ. ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬಿಕಾಸ್ ನಿಮ್ಮ ಒಂದು ಲೈಕ್ ನಮಗೆ ಆಶೀರ್ವಾದ ಇದ್ದ ಹಾಗೆ. ಲೈಕ್ ಮಾಡಿದ್ರಿ ಅಂತ ಭಾವಿಸ್ತೀವಿ. ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರೆಯಬೇಡಿ. ಕೋಟ್ಯಾಂತರ ಭಾರತೀಯರ ಶ್ರದ್ಧಾ ಸ್ಥಾನ, ಜೊತೆಗೆ ರಾಷ್ಟ್ರೀಯ ಗುರುತು, ಆದರ್ಶ, ಸ್ವಾಭಿಮಾನ ಮತ್ತು ನಿಷ್ಠೆಯ ವಿಷಯವಾಗಿರೋ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಜನವರಿ 22ರಂದು ಭಾವಪೂರ್ಣ ಮತ್ತು ಉತ್ಸಾಹಭರಿತ ವಾತಾವರಣದಲ್ಲಿ ಜರುಗಿದೆ. ಕಳೆದ ಎಷ್ಟೋ ದಿನಗಳಿಂದಷ್ಟೇ ಅಲ್ಲ, ಹಲವಾರು ಶತಮಾನಗಳಿಂದ ಎಲ್ಲ ಹಿಂದೂಗಳು ತಮ್ಮ ಕಣ್ಣುಗಳಲ್ಲಿ ತುಂಬಿಡಲು ಕಾಯ್ತಾ ಇದ್ದ ಕ್ಷಣಕ್ಕಾಗಿ ಹಿಂದೂ ಜನಮನವು ಉತ್ಸುಕತೆಯಿಂದ ಕಾಯ್ತಾ ಇತ್ತು ರಾಮ ಮಂದಿರವನ್ನು ನೋಡೋದಕ್ಕೆ. ಅದೇ ರೀತಿ ಶ್ರೀರಾಮ ಮಂದಿರವನ್ನು, ಅದೇ ಥರ ನರೇಂದ್ರ ಮೋದಿಯವರು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಯಜಮಾನನ ಇರುವಿಕೆಯ ರೂಪದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಶ್ರೀರಾಮ ಜನ್ಮಭೂಮಿಯಲ್ಲಿ ಇಂದು ನಿಂತಿರುವ ಶ್ರೀರಾಮ ಮಂದಿರ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭ ಹಿಂದೂಗಳ ವಿಜಯದ ಸಂಕೇತವಾಗಿದೆ. ವಿಜಯವು ಹಿಂದೂಗಳ ಇತಿಹಾಸದಲ್ಲೇ ಸುವರ್ಣ ಯುಗವಾಗಿದೆ. ಯಾಕಂದರೆ ಇದರ ಹಿಂದೆ ಹೋರಾಟ, ಸಂಘರ್ಷದ ಮತ್ತು ಬಲಿದಾನದ ವ್ಯಾಪಕ ಹಿನ್ನೆಲೆಯಿದೆ. ಶ್ರೀರಾಮ ಜನ್ಮಭೂಮಿಗಾಗಿ ಬಲಿದಾನ ಮಾಡಿದ ಲಕ್ಷಾಂತರ ಧರ್ಮೀಯರು ಮತ್ತು ಮಾತೃಭೂಮಿಯ ಕಳಂಕವನ್ನು ಅಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರ ಶತಮಾನಗಳ ನೋವು ಕಡಿಮೆಯಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನನ್ನ ಮಾತ್ರ ಪ್ರತಿಷ್ಠಾಪನೆಯ ಜೊತೆಗೆ ಈ ಪ್ರಾಚೀನ ರಾಷ್ಟ್ರ ಮಂದಿರವನ್ನು ಸಹ ಪುನರ್ಸ್ಥಾಪಿಸಲಾಗಿದೆ. 1528 ಡಿಸೆಂಬರ್ 6ರಿಂದ 1992 ಸುಮಾರು 450 ವರ್ಷಗಳ ಅವಧಿಯಲ್ಲಿ ಹಿಂದೂ ಸಮಾಜ ವಿವಿಧ ಆಕ್ರಮಣಕಾರರ ವಿರುದ್ಧ 400ಕ್ಕೂ ಹೆಚ್ಚು ಹೋರಾಟಗಳನ್ನು ನಡೆಸಿದೆ. ಅಯೋಧ್ಯೆಯ ದೇವಾಲಯವನ್ನು ಹಿಂದೂ ಸಮುದಾಯಕ್ಕೆ ಪೂಜೆಗಾಗಿ ತೆರೆದಿರಿಸಲು ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟವನ್ನು ನಡೆಸಬೇಕಾಯಿತು. ಇದೀಗ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಮಾರಂಭ ನಡೆದಿದೆ. ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಈ ಒಂದು ಘಳಿಗೆಯನ್ನು ಆನಂದಿಸೋ ಬದಲು ವಿರೋಧಗಳು ಶ್ರೀರಾಮನಿಗೆ ಅವಮಾನಿಸಿ ಒಂದು ರೀತಿಯಲ್ಲಿ ಶ್ರೀರಾಮನನ್ನು ದ್ವೇಷ ಮಾಡುತ್ತಿದ್ದಾರೆ. ಕೆಲವು ದಿನಗಳ ಹಿಂದಷ್ಟೇ NCP ಅಧ್ಯಕ್ಷ ಜಿತೇಂದ್ರ ಚೌಹಾನ್ ಅವರು ಶ್ರೀರಾಮ ಮಾಂಸಾಹಾರಿಯಾಗಿದ್ದ ಅಂತ ಹೇಳೋ ಮೂಲಕ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ರು. ಮತ್ತೊಂದು ಕಡೆ ಸನಾತನ ಧರ್ಮವನ್ನು ದ್ವೇಷಿಸುವ ತಮಿಳುನಾಡಿನ DMK ಸರ್ಕಾರ ಶ್ರೀರಾಮ ಮಂದಿರದ ಉದ್ಘಾಟನೆಯ ನೇರ ಪ್ರಸಾರವನ್ನು ನಿಷೇಧ ಮಾಡಿತು. ಜಳಗಾವ್ನಲ್ಲಿ ನಡೆದ ಸಮಾರಂಭದಲ್ಲಿ ಸಾಹಿತಿ ಬಾಲಚಂದ್ರ ನೇಮಾಡಿ ಹಲವು ರಾಮಾಯಣಗಳಲ್ಲಿ ರಾಮ ವಿಭಿನ್ನವಾಗಿದ್ದಾನೆ, ಹೀಗಿರುವಾಗ ಯಾವ ಆಧಾರದಲ್ಲಿ ವಾಲ್ಮೀಕಿಯ ರಾಮ ಯಾಕೆ ನಿಜವೆಂದು ತಿಳಿಯಬೇಕು? ವಾಲ್ಮೀಕಿ ಶೃಂಗ ವಂಶದ ಆಸ್ಥಾನದ ಕವಿಯಾಗಿದ್ದ ಶೃಂಗರು ಇಷ್ಟಪಟ್ಟಂತೆ ರಾಮಾಯಣವನ್ನು ವಾಲ್ಮೀಕಿ ಅವರ ಕಡೆಯಿಂದ ಬರೆಸಿದ್ದಾರೆ ಅಂತ ಹೇಳಿದ್ರು. ಕ್ರೂರ, ಆಕ್ರಮಣಕಾರಿ ಹಾಗೂ ಕಟ್ಟರ್ ಹಿಂದೂ ದ್ವೇಷಿಯಾಗಿದ್ದ ಮೊಘಲರು ಭಾರತದ ಮೇಲೆ 1526ರಿಂದ 1852 ಅಂದರೆ ಬರೋಬ್ಬರಿ 331 ವರ್ಷಗಳ ತನಕ ರಾಜ್ಯವನ್ನಾಡಿದರು. ತದನಂತರವೂ ದೇಶದ 600,000 ನಗರಗಳು, ಊರುಗಳು ಹಾಗೂ ಗ್ರಾಮಗಳು ಬಾಬರ್, ಹುಮಾಯನ, ಅಕಬರ, ಶೇರಶಹ, ಜಹಾಂಗೀರ್, ಔರಂಗಜೇಬ್ ಈ ಪ್ರಥಮ 6 ಮೊಘಲ್ ಆಕ್ರಮಣಕಾರರ ಹೆಸರುಗಳನ್ನು ಹೊಂದಿದೆ.
ಅಕ್ಬರನ ಹೆಸರು ಎಲ್ಲದಕ್ಕಿಂತ ಹೆಚ್ಚು ಅಂದರೆ 251 ಗ್ರಾಮಗಳು ಹಾಗೂ ನಗರಗಳನ್ನು ಹೊಂದಿದೆ. ಬಾಬರಂತ ಹೆಸರಿರುವ ನಗರಗಳು 61 ಹಾಗೂ ಹುಮಾಯನ 11 ಅಂತ ಹೇಳಿದೆ. ಮೊಘಲರ ಸಾಮ್ರಾಜ್ಯದ ಕೇಂದ್ರಗಳು ಇದ್ದ ಉತ್ತರ ಮತ್ತು ಮಧ್ಯ ಭಾರತದಲ್ಲಿ ಅವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಭಾರತೀಯ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶವೂ ಕೂಡ ಎಲ್ಲದಕ್ಕಿಂತ ಮೇಲಿನ ಸ್ಥಾನದಲ್ಲಿದೆ. ಯುಪಿಯ 396 ಗ್ರಾಮಗಳು ಮೊಘಲರ ಹೆಸರುಗಳು ಇವೆ. ಉತ್ತರ ಪ್ರದೇಶದ ನಂತರ ಬಿಹಾರದಲ್ಲಿ 94, ಮಹಾರಾಷ್ಟ್ರದಲ್ಲಿ 50 ಹಾಗೂ ಹರಿಯಾಣದಲ್ಲಿ 39 ಕ್ರಮವಾಗಿ ನಂತರದ ಸ್ಥಾನಗಳನ್ನು ಹೊಂದಿವೆ. ಅಯೋಧ್ಯ ರಾಮ ಮಂದಿರವನ್ನು ಕಟ್ಟುವ ಮುನ್ನ ನಾವು ರಾಮ ಮಂದಿರದ ಐತಿಹ್ಯವನ್ನು ತಿಳಿದುಕೊಳ್ಳಬೇಕು. ಅಯೋಧ್ಯೆ ರಾಮ ಮಂದಿರವು ವಿಚಿತ್ರ ಕಥೆಯನ್ನು ಹೊಂದಿರುವ ದೇವಾಲಯವಾಗಿದೆ. ಅನೇಕ ಬಾರಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಅನೇಕ ಬಾರಿ ಕೆಡವಲಾಯಿತು. ಹಾಗಾದರೆ ಮೊದಲು ಈ ಅಯೋಧ್ಯ ರಾಮ ಮಂದಿರವನ್ನು ನಿರ್ಮಿಸಿದವರು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಭಗವಾನ್ ರಾಮನು ಜಲಸಮಾಧಿಯನ್ನ ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸ್ತಾ ಹೋಯಿತು. ಇದನ್ನ ಕಂಡು ಮರುಗಿದ ಭಗವಾನ್ ರಾಮನ ಮಗ ಕುಶನು ಅಯೋಧ್ಯೆಯನ್ನ ಪುನರ್ ನಿರ್ಮಿಸಿದ. ಸೂರ್ಯ ವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹದ್ಬಲನು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯನ್ನ ನೋಡಿಕೊಂಡ. ಇನ್ನು ವಿಕ್ರಮಾದಿತ್ಯನು ಅಯೋಧ್ಯೆಯನ್ನ ಕಂಡುಹಿಡಿದ. ಮಹಾಭಾರತ ಯುದ್ಧದ ಸಮಯದಲ್ಲಿ ಸೂರ್ಯ ವಂಶದ ಕೊನೆಯ ರಾಜನಾದ ಬೃಹದ್ಬಲನು ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಇದರ ನಂತರವೂ ರಾಮ ಜನ್ಮಭೂಮಿಯ ಬಗ್ಗೆ ಜನರಲ್ಲಿ ಮಾನ್ಯತೆ ಇದ್ದಿತ್ತು ಹಾಗೂ ದೇವರ ನಾಮಗಳನ್ನು ಪಠಿಸಲಾಗ್ತಿತ್ತು. ಆದರೆ ಲಭ್ಯವಿರುವ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನಗಳು ಕಳೆದಂತೆ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಯಿತು. ಇತಿಹಾಸಕಾರರ ಪ್ರಕಾರ ಅಯೋಧ್ಯೆ ರಾಮ ದೇವಾಲಯವನ್ನು ಚಕ್ರವರ್ತಿ ವಿಕ್ರಮಾದಿತ್ಯ ನಿರ್ಮಿಸಿದ ಅಂತ ಹೇಳಲಾಗುತ್ತೆ. ಪುರಾವೆಗಳ ಪ್ರಕಾರ ವಿಕ್ರಮಾದಿತ್ಯನು ವಾಯುವಿಹಾರಕ್ಕಂತ ಅರಮನೆಯಿಂದ ಹೊರಗಡೆ ಬರ್ತಾನೆ. ಸುತ್ತಾಟದಿಂದಾಗಿ ಸುಸ್ತಾದ ವಿಕ್ರಮಾದಿತ್ಯ ಸರಯು ನದಿ ಬಳಿ ಇರುವ ಮರವೊಂದರ ಕೆಳಗೆ ವಿಶ್ರಾಂತಿಯನ್ನು ಪಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ಅಯೋಧ್ಯೆಯನ್ನು ನೋಡ್ತಾನೆ. ಅಲ್ಲಿ ಕೇವಲ ಅರಣ್ಯ ಮಾತ್ರ ಕಾಣಿಸ್ತಾ ಇತ್ತು. ನಂತರ ವಿಕ್ರಮಾದಿತ್ಯ ಸ್ಥಳದ ಬಗ್ಗೆ ಶೋಧನೆಯನ್ನು ನಡೆಸಿದಾಗ ಅದು ರಾಮ ಜನ್ಮಭೂಮಿಯಂತ ಋಷಿಮುನಿಗಳು ಸಂತರು ಹೇಳುತ್ತಾರೆ. ಸ್ಥಳದ ಮಹಿಮೆಯನ್ನ ತಿಳಿದ ವಿಕ್ರಮಾದಿತ್ಯ ಭವ್ಯವಾದ ರಾಮ ದೇವಾಲಯವನ್ನು, ಕೊಳವನ್ನು, ಅರಮನೆಯನ್ನು, ಬಾವಿಯನ್ನು ಸೇರಿದಂತೆ ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾನೆ. ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು, ರಾಜ ಮನೆತನಗಳು ದೇವಾಲಯವನ್ನು ನೋಡಿಕೊಂಡಿವೆ ಮತ್ತು ಈ ಸ್ಥಳದಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತಾ ಇದ್ವು. ಶುಂಗ ರಾಜವಂಶದ ಮೊದಲ ಆಡಳಿತಗಾರ ಪುಷ್ಯಮಿತ್ರನು ರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಲಾದ ದೇವಾಲಯವನ್ನು ನವೀಕರಿಸಿದನು. ಪುಷ್ಯಮಿತ್ರನಿಗೆ ಅಯೋಧ್ಯೆಯಲ್ಲಿ ಶಾಸನವೊಂದು ಲಭ್ಯವಾಗುತ್ತೆ. ಅದು ಅಯೋಧ್ಯೆಯ ಗುಪ್ತ ರಾಜವಂಶದ 2ನೇ ಚಂದ್ರಗುಪ್ತನ ರಾಜಧಾನಿಯಾಗಿತ್ತು ಅಂತ ತಿಳಿಸಲಾಗುತ್ತೆ. ಕಾಳಿದಾಸನು ಕೂಡ ರಾಮ ದೇವಾಲಯದ ಕುರಿತು ಉಲ್ಲೇಖಿಸಿದ್ದಾನೆ. 2ನೇ ಚಂದ್ರಗುಪ್ತನ ನಂತರ ಅನೇಕ ರಾಜರುಗಳು ಮತ್ತು ಚಕ್ರವರ್ತಿಗಳು ರಾಮ ಮಂದಿರವನ್ನು ನೋಡಿಕೊಂಡರು ಅಂತ ಹೇಳಲಾಗುತ್ತೆ. ಇನ್ನು ಅಯೋಧ್ಯೆ ರಾಮ ಮಂದಿರವು ಸುಮಾರು 5ನೇ ಶತಮಾನದಲ್ಲಿ ಅಯೋಧ್ಯೆ ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು ಅಂತ ಇತಿಹಾಸಕಾರರು ಹೇಳ್ತಾರೆ. ಇಲ್ಲಿ ಆದಿನಾಥ ಸೇರಿದಂತೆ 5 ತೀರ್ಥಂಕರು ಜನ್ಮವನ್ನು ಪಡೆದಿದ್ರು. ನಂತರ ಈ ಸ್ಥಳವನ್ನು ಸಾಕೇತ್ ಎಂದು ಕರೆಯಲಾಯಿತು. 5-7 ಶತಮಾನದಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 20 ಬೌದ್ಧ ದೇವಾಲಯಗಳೊಂದಿಗೆ 1 ಹಿಂದೂ ದೇವಾಲಯವನ್ನು ನಿರ್ಮಿಸಲಾಯಿತು. ತದನಂತರ ಕನೌಜ್ ರಾಜ ಜಯಚಂದ್ ಚಕ್ರವರ್ತಿ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನು ಬಳಸೋದಕ್ಕೆ ಶುರು ಮಾಡಿದ. ಇನ್ನು ರಾಜ ಜಯಚಂದ ಪಾಣಿಪತ್ ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ನೆಲಸಮ ಮಾಡಿದರು ಹಾಗೂ ಅಲ್ಲಿನ ಪುರೋಹಿತರನ್ನು ಹತ್ಯೆಗೈತಾರೆ. ಆದರೆ 14ನೇ ಶತಮಾನದವರೆಗೆ ಅವರಿಗೆ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಲು ಸಾಧ್ಯವಾಗಿರಲಿಲ್ಲ. ಸಿಕಂದರ್ ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮ ಮಂದಿರವು ಇತ್ತು ಅಂತ ಹೇಳಲಾಗುತ್ತೆ. ಮೊಘಲರು 14ನೇ ಶತಮಾನದ ನಂತರ ಅಧಿಕಾರಕ್ಕೆ ಬಂದರು ಹಾಗೂ 1527-28 ರಾಮ ದೇವಾಲಯವನ್ನು ನೆಲಸಮಗೊಳಿಸಿದ್ರು ಅಂತ ಹೇಳಲಾಗುತ್ತೆ. ತದನಂತರ 2020 ಆಗಸ್ಟ್ 5 ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದ ಕಾರ್ಯ ಮತ್ತೆ ಪ್ರಾರಂಭವಾಗುತ್ತೆ. ಇನ್ನು ರಾಮ ಒಂದು ಕಾಲ್ಪನಿಕಾನ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ರಾಮನ ಒಂದು ಕಾಲ್ಪನಿಕವಾದ ಪಾತ್ರ ಅಲ್ಲ,
ಅದೊಂದು ಐತಿಹಾಸಿಕ ವ್ಯಕ್ತಿತ್ವ ಅನ್ನೋದಕ್ಕೆ ಅಯೋಧ್ಯೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಆಧಾರಗಳು ದೊರೆಯುತ್ತವೆ. ರಾಮಾಯಣದಲ್ಲಿ ಅಯೋಧ್ಯಾ ನಗರವು ಹೇಗೆ ವಾಲ್ಮೀಕಿ ಕವಿಯಿಂದ ವರ್ಣಿಸಲ್ಪಟ್ಟಿದೆಯೋ ಆ ನಗರವು ಹೆಚ್ಚು ಕಡಿಮೆ ಈಗ ಹಾಗೇ ಇದೆ. ಒಂದು ಕಾಲದಲ್ಲಿ ಅಯೋಧ್ಯೆಯನ್ನ ದೇಗುಲಗಳ ನಗರ ಅಂತ ಕರೆಯಲಾಗ್ತಿತ್ತು. ಇಲ್ಲಿ ದೇಶೀಯ ಆಕ್ರಮಣಕಾರರ ಸಾವಿರಾರು ದಾಳಿಗಳು ನಡೆದರೂ ಕೂಡ ಆ ಪ್ರಾಚೀನ ದೇವಾಲಯಗಳ ಕುರುಹುಗಳು ಈಗಲೂ ಕೂಡ ಹಾಗೇ ಇವೆ. ಆದಿಕವಿ ವಾಲ್ಮೀಕಿ ಬಣ್ಣಿಸಿದ ಅಯೋಧ್ಯೆಯ ವೈಭವ ಇಲ್ಲಿ ನಮ್ಮ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕಾಣಸಿಗತ್ತೆ. ಅಯೋಧ್ಯಾ ನಗರವು ಹಿಂದೂಗಳ ಪವಿತ್ರ ನಗರ ಅಷ್ಟೇ ಅಲ್ಲ, ಜೈನ ಮತ್ತು ಬೌದ್ಧರಿಗೂ ಕೂಡ ಧರ್ಮಭೂಮಿಯಾಯಿತು. ಐವರು ಶ್ರೇಷ್ಠರಾದ ಜೈನ ತೀರ್ಥಂಕರು ಇಲ್ಲಿ ಜನ್ಮ ಪಡೆದಿರುವಂತ ಹೇಳಲಾಗತ್ತೆ. ಆದ್ದರಿಂದ ಜೈನರಿಗೂ ಕೂಡ ಇದು ಪವಿತ್ರ ಸ್ಥಳವಾಗಿದೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯುಯೇನ್ ತ್ಯಾಂಗ್ ಬರೆದಿರುವ ಪ್ರಕಾರ ಇಲ್ಲಿ 20 ಬೌದ್ಧ ಮಂದಿರಗಳು ಇದ್ದವು ಮತ್ತು 3,000 ಭಿಕ್ಷುಗಳು ಇದ್ರು. ಗೌತಮ ಬುದ್ಧ ಅಯೋಧ್ಯೆಗೆ ಭೇಟಿ ಕೊಟ್ಟು ದೀರ್ಘಕಾಲ ವಾಸ ಮಾಡಿದ್ದ. ಹೀಗಾಗಿ ಬೌದ್ಧರು ಕೂಡ ಅಯೋಧ್ಯೆಯನ್ನ ಶ್ರದ್ಧಾ ಕೇಂದ್ರವಾಗಿ ತೆಗೆದುಕೊಂಡಿದ್ದಾರೆ. ಇನ್ನು ಅಯೋಧ್ಯೆಯ ಪ್ರಮುಖ ದೇವಸ್ಥಾನ ಅಂತಂದ್ರೆ ಅದು ರಾಮ ಜನ್ಮಭೂಮಿ ದೇವಸ್ಥಾನ. ಪುರಾವೆಗಳ ಪ್ರಕಾರ ಅದನ್ನ ಕುಶಭೂಪತಿ ಕಟ್ಟಿಸಿದ. ಇದರ ಇತಿಹಾಸ ಪ್ರಕಾರ ಇದನ್ನು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ವಿಕ್ರಮಾದಿತ್ಯ ಕಟ್ಟಿದ ಅಂತ ಹೇಳಲಾಗತ್ತೆ. ಇನ್ನು ಮುಂದೆ ಬಾಬರನ ಆಜ್ಞೆಯ ಮೇಲೆ ಆತನ ಸೇನಾಧಿಪತಿ ಮೀರ್ ಬಾಕಿ ಒಡೆದು ಹಾಕುವ ಮೊದಲು ಇದು ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಭವ್ಯವಾದ ದೇವಾಲಯವಾಗಿತ್ತು. ಇದನ್ನು ಹಲವು ದೇಶೀಯ ಯಾತ್ರಿಕರು ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ. ಆ ಮಂದಿರದ ಪಶ್ಚಿಮ ಭಾಗದಲ್ಲಿ ಶ್ರೀ ರಾಮ್ಕೋಟ್ ಎಂಬ ದೇಗುಲ ಇದ್ದು ಇದು ರಾಮನವಮಿ ಭಕ್ತರಿಂದ ತುಂಬಿ ತುಳುಕತ್ತೆ. ಹನುಮಾನ್ ಗಡಿ ಹಾಗೂ ಹನುಮಾನ್ ಟೀಲಾ ಎಂಬ ಮಂದಿರವೂ ತುಂಬ ಸುಂದರವಾಗಿದೆ. ರಾಮ ಮಂದಿರ ವೀಕ್ಷಣೆ ಮಾಡಲು ಬರುವ ಭಕ್ತರು ಮೊದಲು ಈ ಆಂಜನೇಯನ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಅಯೋಧ್ಯಾ ನಗರವು ಮತ್ತೆ ತನ್ನ ಗತ ವೈಭವದ ದಿನಗಳಿಗೆ ಮರಳುತ್ತಿದೆ. ಶತಕೋಟಿ ಹಿಂದೂಗಳ ಶತಮಾನಗಳ ಕನಸು ಇದೀಗ ನನಸಾಗಿದೆ. ಅಯೋಧ್ಯೆ ಮುಂದೆ ನಿಜವಾದ ಅರ್ಥದಲ್ಲಿ ಯುದ್ಧವಿಲ್ಲದ ನಗರ ಆಗ್ತಿದೆ. ಬರೀ ಯುದ್ಧಗಳನ್ನು ನೋಡಿದ್ದ ಅಯೋಧ್ಯೆ ಇಂದು ಚಮತ್ಕಾರಿಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಲಕ್ಷಾಂತರ ಜನರನ್ನು ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ. ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.